ನೆರೆದಿರತಕ್ಕಂಥ ಸಮಸ್ತ ಭಕ್ತ ಸಮೂಹಕ್ಕೆ ನನ್ನ ನಮಸ್ಕಾರ. ತರಳುಬಾಳು ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 31ನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಇವತ್ತು ನಾವಿಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಕ್ಕೆ ಬೆಂಗಳೂರು ನಗರದ ಎಲ್ಲ ಭಕ್ತ ಸಮೂಹ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಪಿನಾಕಪಾಣಿಯವರು ಹೇಳಿದಂತೆ ನಾಡು ಕಂಡ ಅಪ್ರತಿಮ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಿಪೂರ್ಣ ಬದುಕನ್ನು ಬದುಕಿದವರು. ಪರಿಪೂರ್ಣವಾದ ಬದುಕನ್ನು ಬದುಕಲು ಯಾವುದೇ ಪದವಿಗಳು ಬೇಕಾಗಿಲ್ಲ. ಪವಿತ್ರವಾದ, ಪರಿಶುದ್ಧವಾದ ಹಾಗೂ ಹೃದಯ ವೈಶಾಲ್ಯತೆ ಇರತಕ್ಕಂಥ ಮನಸ್ಸು ಬೇಕು. ಯಾರಿಗೂ ಹೊರೆಯಾಗದಂತೆ ಸಾರ್ಥಕ ಬದುಕನ್ನು ಬದುಕಿದವರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ನಮ್ಮ ನಿಮ್ಮ ಸಂಬಂಧಗಳು ಚೆಂದಾಗಿದ್ದಾಗ ನಮ್ಮ ಬಗ್ಗೆ ಎಲ್ಲರಿಗೂ ಹೇಳುತ್ತಾರೆ, ಸಂಬಂಧಗಳು ಹದಗೆಟ್ಟಾಗ ನಮ್ಮ ಬಗ್ಗೆ ಎಲ್ಲರಿಗೂ ಹೇಳುತ್ತಾರೆ. ಹಾಗಾಗಿ ನಮ್ಮ ಸಂಬಂಧಗಳನ್ನು ಹೇಗಿಟ್ಕೋಬೇಕು ಸಮಾಜ ಜೊತೆಗೆ ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ತೋರಿಸಿಕೊಟ್ಟವರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅಂದು ನಮ್ಮ ಮಠ ಸೋರುತ್ತಿತ್ತು. ಸೋರುವ ಮಠವಾಗಿದ್ದರೂ ಪರವಾಗಿಲ್ಲ, ಆದರೆ ಭಕ್ತರನ್ನೆಲ್ಲ ಒಂದೆಡೆ ಸೇರಿಸುವ ಮನಸ್ಸಿದ್ದ ಮಾರ್ಗದರ್ಶಕ ಗುರು ನಮಗಿದ್ದರು. ಇವತ್ತು ಹಠಕ್ಕಂಟಿದವರ ಹಠವ ಬಿಡಿಸಲೂಬಹುದು, ಹಠಕ್ಕಂಟಿದವರ ಹಠವ ಬಿಡಿಸಲೂಬಹುದು, ಚಟಕ್ಕಂಟಿದವರ ಚಟವ ಬಿಡಿಸಲೂಬಹುದು, ಆದರೆ ಪೀಠಕ್ಕಂಟಿದವರ ಬಂಧವ ಜಾಗೃತ ಭಕ್ತರೇ ಬಿಡಿಸಬೇಕು. ಜಾಗೃತ ಭಕ್ತರೇ ಬಿಡಿಸಬೇಕಲ್ಲವೇ ಗುರು ಶಿವಕುಮಾರ ಪ್ರಭುವೇ? ಆ ಶಕ್ತಿಯ ಇಲ್ಲಿ ನೆರೆದಿರುವ ಹೊರಗಿರುವ ಭಕ್ತರಿಗೆ ನೀನೆಂದು ಕೊಡುವೆ ಗುರುವೇ, ಹೀಗೆ ನಾನು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳಿಗೆ ನಮ್ಮ ಸಮಾಜಕ್ಕೆ ಕಟ್ಟಿರ್ತಕ್ಕಂಥ ಕಳಂಕವನ್ನು ಹೋಗಲಾಡಿಸ್ತಕ್ಕಂಥ ತೊಲಗಿಸ್ತಕ್ಕಂಥ ಎಲ್ಲ ಶಕ್ತಿಯನ್ನು ಸದ್ಭಕ್ತರಿಗೆ ಕೊಡಲಿ ಅಂತೇಳಿ ನಾನು ಅವರಲ್ಲಿ ಬೇಡಿಕೊಳ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತರಳುಬಾಳು ಪರಂಪರೆಯ ಸಿರಿ ಇರುವ ಊರಿಗೆ ಸೇವೆ ಮಾಡುವ ಭಕ್ತರಾರು ಬರದಂತೆ ಗೆರೆಯನೆಳೆದಿರಿ. ಅಂತರಂಗದಿ ಆಲಾಲವ ತುಂಬಿಕೊಂಡು ಬಹಿರಂಗದಿ ಸಮಾಜದ ಸರ್ವೋದ್ಧಾರಕರಂತೆ ಬಿಂಬಿಸಿಕೊಂಡಿರಿ. ಸದಾ ಎಡಬಲದಲ್ಲಿ ನಿಮ್ಮ ಜೊತೆಗಿದ್ದು ನಿಮ್ಮ ಯೋಗಕ್ಷೇಮ ನೋಡಿಕೊಂಡು ಸಮಾಜಕ್ಕಾಗಿ ದಶಕಗಳ ಕಾಲ ದುಡಿದವರ ವಿನಾಕಾರಣ ದೂಷಿಸಿದಿರಿ, ಆರೋಪ ಹೊರಿಸಿದಿರಿ, ಹೊರಗಟ್ಟಿದಿರಿ, ಕೇಸು ಹಾಕಿದಿರಿ, ಕೋರ್ಟಿಗಟ್ಟಿದಿರಿ. ಎಲ್ಲವೂ ಯಾರಿಗಾಗಿ, ಯಾವ ಪುರುಷಾರ್ಥಕ್ಕಾಗಿ ಪೂಜ್ಯರೇ? ಈ ಪ್ರಶ್ನೆಯನ್ನು ಇಂದಿರುವ ಪೂಜ್ಯರಿಗೆ ಭಕ್ತರು ಕೇಳಬೇಕು. ಆ ಒಂದು ಶಕ್ತಿ ಶಿವಕುಮಾರ ಪ್ರಭು ಇವತ್ತು ನಿಮಗೆ ಕೊಡಲಿ ಅಂತೇಳಿ ಕೇಳ್ಕೊತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಂಡಂಥ ಅಪ್ರತಿಮ ಪೊಲೀಸ್ ಅಧಿಕಾರಿ, ಕರ್ನಾಟಕ ರಾಜ್ಯದ ನಿವೃತ್ತ ಪೊಲೀಸ್ ನಿರ್ದೇಶಕರು ಹಾಗೂ ನಿರೀಕ್ಷಕರು ಆಗಿ ಇರ್ತಕ್ಕಂಥ ಸನ್ಮಾನ್ಯ ಶಂಕರ್ ಬಿದ್ರಿ ಸಾಹೇಬ್ರನ್ನ ಇವತ್ತಿನ ನಾವು ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಎಷ್ಟು ಅಪರಿಮಿತವಾದಂಥ ಭಕ್ತಿ ಇತ್ತು ಅನ್ನೋದಕ್ಕೆ ಅವರು ಸುಮಾರು 4 ವರ್ಷಗಳ ಕಾಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೊಲೀಸ್ ಅಧೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಿಂದಲೂ ಅವರಿಗಿರ್ತಕ್ಕಂಥ ನಂಟು ಅಪಾರವಾದದ್ದು. ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆಗೆ ಪ್ರತಿ ವರ್ಷ ಅವರ ಊರಿನಿಂದ ಸುಮಾರು 30 ಕ್ವಿಂಟಲ್ ಬೆಲ್ಲನ ಇವತ್ತಿನವರೆಗೂ 30 ವರ್ಷದಿಂದಲೂ ನಿರಂತರವಾಗಿ ಕೊಟ್ಕೊಂಡು ಬರ್ತಿದ್ದಾರೆ. ಅಂಥ ಒಂದು ಸಾರ್ಥಕ ಸೇವೆ ಅವ್ರದ್ದು. ಇವತ್ತು ಅವರು ಹಿರಿಯ ಜಗದ್ಗುರುಗಳ ಒಂದು ಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ನಾಡಿನ ಹಿರಿಯ ಕವಿಗಳು, ವಿಮರ್ಶಕರು ಹಾಗೂ ನಮ್ಮವರೇ ಆದಂಥ ತರಳುಬಾಳು ಪರಂಪರೆಯ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು
ಹೊಂದಿರತಕ್ಕಂತ ನಮ್ಮ ಸ್ನೇಹಿತರು ಆದಂತ ಸನ್ಮಾನ್ಯ ಶ್ರೀ ಲೋಕೇಶ್ ಅಗಸರಕಟ್ಟೆರವರು ಇವತ್ತು ಹಿರಿಯ ಜಗದ್ಗುರುಗಳ ಈ ಸಂಸ್ಮರಣ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿಯ ನುಡಿಗಳನ್ನು ಆಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇದುವರೆಗೂ ನೀವು ಸುಶ್ರಾವಾದಂಥ ಸಂಗೀತವನ್ನು ಕೇಳಿದ್ರಿ. ಶ್ರೀ ಸಿದ್ದರಾಮ ಕೇಶಾಪುರ ಪ್ರಸಿದ್ಧ ಗಾಯಕರು ಬೆಂಗಳೂರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ತಮ್ಮ ಇಂಪಾದ ಧ್ವನಿಯ ಮೂಲಕ ಸ್ವರ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಿವೃತ್ತ ಬೆಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆದಂಥ ಪ್ರೊಫೆಸರ್ ಸಿದ್ದಪ್ಪನವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಮತ್ತೊಬ್ಬ ಭಕ್ತರಾದಂಥ ಅನುಮಲಿ ಷಣ್ಮುಖಪ್ಪನವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಮತ್ತೋರ್ವರು ಹಿರಿಯರು ಈ ಸಮಾಜದ ಹಿರಿಯ ಭಕ್ತರಾಗಿದ್ದಂಥ ಕೊಂಡಜ್ಜಿ ಬಸಪ್ಪನವರ ಮಗ ಕೊಂಡಜ್ಜಿ ಷಣ್ಮುಖಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ IAS ಅಧಿಕಾರಿಗಳಾದಂಥ ಸನ್ಮಾನ್ಯ GM ಧನಂಜಯರವರು ಭಾಗವಹಿಸಿದ್ದಾರೆ. ಅದೇ ರೀತಿ ಈಗ ಸೇವೆ ಸಲ್ಲಿಸ್ತಕ್ಕಂಥ ಮತ್ತೊಬ್ಬ IAS ಅಧಿಕಾರಿ DS ರಮೇಶ್ರವರು ಇಲ್ಲಿದ್ದಾರೆ. ಅವರಿಗೆ ಯಾವ ಹುದ್ದೆಯಲ್ಲಿದ್ದಾರೋ ಗೊತ್ತಿಲ್ಲ. ಚಾಮರಾಜನಗರ DC ಆಗಿದ್ದು ಅದೇ ಲಾಸ್ಟ್ ನನಗೆ ಗೊತ್ತಿದ್ದು. ಈಗ ಅವ್ರ ಹುದ್ದೆ ಗೊತ್ತಿಲ್ಲದ ಕಾರಣ ಆ ಅಧಿಕಾರಿನೂ ಸಹ ಇಲ್ಲಿ ಭಾಗವಹಿಸಿದ್ರೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿವೃತ್ತ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಶ್ರೀ NM ಬೆಳ್ಳಕ್ಕಿಯವರು ಸಹ ಭಾಗವಹಿಸಿದ್ದಾರೆ. ಸಮಾಜದ ಹಿರಿಯ ಮುಖಂಡರಾದಂಥ ಶ್ರೀ ಗುರುಸ್ವಾಮಿಯವರು, ಮಂಜಪ್ಪ ವನ್ನಾಳಿಯವರು, ರುದ್ರಪ್ಪ ಗೌಡರು, ಶಿವಕುಮಾರ ಸ್ವಾಮಿಗಳು, ಬಸವನಗೌಡರು, ಹೀಗೆ ಹಲವಾರು ಕೊಂಡು ತಿರುಗುವ ಗೂಟಾಧಿಪತಿಗಳಿಗೆ ಮೂಢ ಭಕ್ತರ ಮುಗ್ಧತೆಯೇ ಇವರ ಬಂಡವಾಳ, ಬಂಡ ಭಕ್ತರ ದುರಾಸೆಯೇ ಇವರಿಗೆ ಜೀವಾಳ, ಯಾರು ಮಾಡಬೇಕು ಇವರ ವಿರುದ್ಧ ರತಾಳ, ವಿರುದ್ಧ ಮಾತಾಡಿದರೆ ಆಮಿಷ ತೋರಿಸಿ ಹಾಕುತ್ತಾರೆ ಪ್ರತಿಯೊಬ್ಬರಿಗೂ ಗಾಳ, ಇಂಥವರ ಎಡೆಮುರಿ ಕಟ್ಟಿ ಯಾರು ಕಟ್ಟುತ್ತಾರೆ ಇವರ ಕಾಲುಗಳಿಗೆ ಲಾಳ, ಭಕ್ತರ ನಡುವೆ ಇಲ್ಲ ಯಾವುದೇ ರೀತಿಯ ತಾಳ ಮೇಳ, ಇಂಥವರ ಸುಕ್ಕು ಮುರಿಯಲು ಸದಾ ಸಂಭವಿಸುತ್ತದೆಯೇ, ಸದಾ ಸಂಭವಿಸುತ್ತದೆಯೇ, ಸಂಭವಾಮಿ ಯುಗೇ ಯುಗೇ. ನಾವು ನಂಬಿದ ಈ ಸತ್ಯನ ನಾವು ನಂಬಿದ ದೇವರೇ ಬಲ್ಲ. ಎಲ್ರಿಗೂ ನಮಸ್ಕಾರ.